ನಮಸ್ಕಾರ ವೀಕ್ಷಕರೇ, ವಾಯ್ಸ್ ಆಫ್ ವರ್ಕರ್ಸ್ ಕಾರ್ಮಿಕರ ವಾಹಿನಿಗೆ ಸ್ವಾಗತ. ನಾನು ಪೂಜಾ ವೇಣುಗೋಪಾಲ್. ಬೆಂಗಳೂರಿನ ಉಪ ಕಾರ್ಮಿಕ ಆಯುಕ್ತರಾದ ಉಮೇಶ್ ರವರ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆಗೆ ಮೊಕದ್ದಮೆಯನ್ನು ದಾಖಲಿಸಲು ರಾಮನಗರ ಜಿಲ್ಲಾ ಸತ್ರ ನ್ಯಾಯಾಲಯದ ಎಸಿಪಿಗೆ ಆದೇಶ ನೀಡಿರುವುದು ತಮಗೆಲ್ಲ ಗೊತ್ತೇ ಇದೆ. ಎಸಿಬಿಯಲ್ಲಿ ಪ್ರಕರಣ ದಾಖಲಾಗಿದ್ದರೂ ಕಳಂಕಿತ ಅಧಿಕಾರಿಗಳು ಅದೇ ಹುದ್ದೆಯಲ್ಲಿ ಮುಂದುವರಿಯುತ್ತಿರುವುದು ಉತ್ತಮ ಬೆಳವಣಿಗೆಯಲ್ಲ ಎಂದು ಕಾರ್ಮಿಕ ಮುಖಂಡ ಜಿಆರ್ ಶಿವಶಂಕರ್ ಅವರು ಆರೋಪಿಸಿದರು. ಕಾರ್ಮಿಕರ ಹಿತ ಕಾಪಾಡಬೇಕಾಗಿರುವ ಉನ್ನತ ಅಧಿಕಾರಿಗಳು ಭ್ರಷ್ಟಾಚಾರದ ಅಣೆಪಟ್ಟಿ ಹೊಂದಿರುವುದು ಇಲಾಖೆಗೆ ಶ್ರೇಯಸ್ಕರವಿಲ್ಲವೆಂದು ಶಿವಶಂಕರ್ ಅವರು ಆರೋಪಿಸಿದರು. ಈಗಾಗಲೇ ನಾನು ಉಪಕಾರ್ಮಿಕ ಆಯುಕ್ತಕರಾಗಿರ್ತಕ್ಕ ಎಚ್ ಉಮೇಶ್ ಏನು ಅವರ ನಡೆಸಿರ್ತಕ್ಕ ಒಂದೊಂದು ಹಗರಣಗಳ ಬಗ್ಗೆಗೆ ಮತ್ತು ಕಾರ್ಮಿಕರಿಗೆ ಮಾಡಿರ್ತಕ್ಕ ಅನ್ಯಾಯದ ಬಗ್ಗೆಗೆ ನಾನು ಈಗಾಗಲೇ 24/8/2021 ಸಹ ಅದರ ಬಗ್ಗೆ ವಿವರವಾಗಿ ತಿಳಿಸಿದ್ದೆ. ನಿಡಕ್ ಕಂಪನಿ ಒಳಗಡೆ ಕಾರ್ಮಿಕರಿಗೆ ವೇತನ ಒಪ್ಪಂದದಲ್ಲಿ 2P ವೇತನ ಒಪ್ಪಂದದಲ್ಲಿ ಅವರು ಮಾಡಿರ್ತಕ್ಕ ಅನ್ಯಾಯದ ಬಗ್ಗೆಗೆ ಅದರ ಒಳಗಡೆ ಕಾನೂನುಬಾಹಿರವಾಗಿ ಸಹಿ ಮಾಡಿ ಅದನ್ನು ಒಂದು ಅಧಿಕೃತವಾದ ಒಂದು ಡಾಕ್ಯುಮೆಂಟ್ ಮಾಡಿ ಅದರೊಳಗಡೆ ಮ್ಯಾನೇಜ್ಮೆಂಟ್ ಹತ್ರ ಅಪಾರ್ವದ ಹಣ ಪಡೆದು ಕಾರ್ಮಿಕರಿಗೆ ಮೋಸ ಮಾಡಿರ್ತಕ್ಕದ್ದನ್ನು ನಾನು ಅದರೊಳಗಡೆ ವಿವರವಾಗಿ ತಿಳಿಸಿದ್ದೇನೆ. ನಾಲ್ಕು ಹತ್ತು 2021 ರಾಮನಗರ ಎಸಿಬಿ ನ್ಯಾಯಾಲಯದಲ್ಲಿ ಸನ್ಮಾನ್ಯ ಎಚ್ ಉಮೇಶ್ ಅವರ ಪ್ರಾಪರ್ಟಿ ಬಗ್ಗೆಗೆ ಸುಮಾರು ಪತ್ರಿಕೆ ಒಳಗಡೆ ಬಂದಿರತಕ್ಕದ್ದು ಮತ್ತು ಎಸಿಬಿ ಅಲ್ಲಿ FIR ಆಗಿರ್ತಕ್ಕ ದಾಖಲೆಗಳ ಪ್ರಕಾರ 11 ಕೋಟಿ ಅಕ್ರಮ ಆಸ್ತಿ ಪಾಸ್ತಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಗೆ ಎಲ್ಲ ಮಾಧ್ಯಮಗಳ ಪತ್ರಿಕೆಗಳಲ್ಲೂ ಸಹ ವಿವರವಾದ ದಾಖಲಾತಿಗಳು ಬಂದಿದೆ. ಎಸಿಬಿ ನ್ಯಾಯಾಲಯದಲ್ಲಿ ಅದನ್ನು ಈಗಾಗಲೇ ದಾಖಲಾಗಿದೆ. ಆದರೆ ಅವ್ರ ಮೇಲೆ FIR ಸಹ ರುಜುವತ್ತಾಗಿ ದಾಖಲೆ ಮಾಡಿದ್ದಾರೆ. ಮತ್ತು ಅವರ ಎಲ್ಲ ಆಸ್ತಿ ಪಾಸ್ತಿಗಳ ಎಲ್ಲ ವಿವರಗಳನ್ನೂ ಸಹ
ಅಲ್ಲಿ ಸ್ಥಳೀಯ ಆರ್ಟಿಐ ಕಾರ್ಯಕರ್ತರಾಗಿರತಕ್ಕ ರವಿಕುಮಾರ್ ಅವರು ವಿವರವಾಗಿ ಅದರ ಬಗ್ಗೆ ದಾಖಲೆಗಳ ಸಮೇತ ತಿಳಿಸಿದ್ದಾರೆ ಅಂದ್ರೆ ಅವರು ಬೆಂಗಳೂರಿನಲ್ಲಿ ಏನು ಆಸ್ತಿ ಮಾಡಿದ್ದಾರೆ ರಾಮನಗರದಲ್ಲಿ ಏನು ಆಸ್ತಿ ಮಾಡಿದ್ದಾರೆ ಎಲ್ಲವನ್ನೂ ಸಹ ವಿವರವಾಗಿ ತಿಳಿಸಿದ್ದಾರೆ ಅಂದ್ರೆ ಒಬ್ಬ ಕಳಂಕಿತ ವ್ಯಕ್ತಿಯಾಗಿ ಕಾರ್ಮಿಕ ಇಲಾಖೆಯಲ್ಲಿ ಜವಾಬ್ದಾರಿಯುತ ಸ್ಥಾನದೊಳಗಡೆ ಉಪಕಾರ್ಮಿಕ ಆಯುಕ್ತರಾಗಿ ಕಂಪನಿ ಟು ಬೆಂಗಳೂರು ವಿಭಾಗದಲ್ಲಿ ಒಂದರಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅವರು ಈ ರೀತಿ भारी प्रमाणी कंप्लीट नडसीतक भ्रष्टाचार बेक बंद अब न्यायबद्धवा और मेले पीसीआर रिजिस्टर आगिरोद्र बे तनिखा व्यवस्थे केस रिजिस्टर मत के सी एस आर नियमावली प्रकार और नमन आदिगढ़ ऐन अमन अरे सरकार इवतु मध्यम कंप्लीट न्यायालय ಏನ್ ಉಮೇಶ್ ಅವರು ಮಾಡಿದಂತ ಎಲ್ಲ ಅಗರಣಗಳ ಬಗ್ಗೆಗೆ ಮತ್ತೆ ಅವರು ಮಾಡಿದಂತ ಒಂದು ಭ್ರಷ್ಟಾಚಾರದ ಬಗ್ಗೆಗೆ ವಿವರವಾಗಿ ದಾಖಲಾತಿಗಳ ಸಮೇತ ಅದನ್ನ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ರೂ ಸಹ ಸರ್ಕಾರ ಇದರ ಬಗ್ಗೆಗೆ ಯಾಕೆ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡಿದೆ ಅನ್ನೋದು ಅರ್ಥ ಆಗ್ತಿಲ್ಲ ಇದೇನ್ ತೋರಿಸುತ್ತೆ ಅಂತಂದ್ರೆ ಅದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಉಮೇಶ್ ಅವರಿಗೆ ಕಂಪ್ಲೀಟ್ ಉತ್ತೇಜನ ಕೊಡೋ ರೀತಿನಲ್ಲಿ ಇದೆ ಈಗಾಗಲೇ ಸಂಬಂಧಪಟ್ಟ ಇಲಾಖೆಯ ಕಾರ್ಮಿಕ ಆಯುಕ್ತಕ್ಕಾಗಿರ್ತಕ್ಕ ಅಕ್ರಮ ಪಾಶ ಅವರು ಅದರ ಬಗ್ಗೆನೂ ಸಹ ಕ್ರಮ ತಗೊಂಡಿಲ್ಲ 11 10 2023 ಏನು ಅಡಿಷನಲ್ ಚೀಫ್ ಸೆಕ್ರೆಟರಿ ಮತ್ತೆ ಕಾರ್ಮಿಕ ಇಲಾಖೆ ಆಗಿರತಕ್ಕ ಕಲ್ಪನಾ ಅವರಿಗೂ ಸಹ ನಾನು ಒಂದು ಪತ್ರ ಬರೆದಿದ್ದೀನಿ ಕೂಡಲೇ ಅವರನ್ನ ಅಮಾನತ್ತುಗೊಳಿಸಿ ಈಗ ಅವರು ಪವರ್ ನಲ್ಲಿ ಇದ್ದು ಕಂಪ್ಲೀಟ್ ಅಧಿಕಾರದಲ್ಲಿ ಇದ್ದುಕೊಂಡು ಕಂಪ್ಲೀಟ್ ಇದ್ರೊಗಡೆ ಅವರು ಸರಿಯಾದ ರೀತಿಯಲ್ಲಿ ಕಂಪ್ಲೀಟ್ ತನಿಖಾ ವ್ಯವಸ್ಥೆಗೆ ಸಹಕರಿಸದೇ ಇರಬಹುದು ಮತ್ತೆ ಅದನ್ನ ಮುಚ್ಚಾಕೋಂತ ಪ್ರಯತ್ನ ನಾನಾ ರೀತಿಯಲ್ಲೂ ಸಹ ನಡೆಯಬಹುದು ಆದರೆ ಇವರು ಕಳಂಕಿತ ವ್ಯಕ್ತಿ ಅನ್ನೋದ್ರ ಬಗ್ಗೆ ನ್ಯಾಯಾಲಯದಲ್ಲಿ ಕಂಪ್ಲೀಟ್ ಏನು ಈಗಾಗಲೇ ರವಿಕುಮಾರ್ ಅವರು ಫೈಲ್ ಮಾಡಿದ್ದಕ್ಕೆ ಕೇಸ್ನಲ್ಲಿ ದಾಖಲಾತಿಗಳ ಸಮೇತ ಮಾಧ್ಯಮಗಳ ಪತ್ರಿಕೆಗಳಲ್ಲ ಬಂದಿರೋದು ನೋಡಿದಾಗ ಇವರಿಗೆ ಸರ್ಕಾರ ಕೂಡಲೇ ಇವರನ್ನ ಅಮಾನತ್ತು ಮಾಡಬೇಕು ಇದು ನಿಮಗೆ ಯಾವುದೋ ಒಂದು ಬೇಜವಾಬ್ದಾರಿ ವಿಷಯ ಅಲ್ಲ ಅವರು ಇವತ್ತು 11 ಕೋಟಿ ಪ್ರಾಪರ್ಟಿ ಬಗ್ಗೆ ಕಂಪ್ಲೀಟ್ ದಾಖಲಾತಿಗಳ ಸಮೇತ ಸಲ್ಲಿಸಿದ್ದಾರೆ ಏನೇನು ಪ್ರಾಪರ್ಟಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಲ್ಲಿಸಿದ್ದಾರೆ ನಾನು ಇವತ್ತು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಮನವಿ ಮಾಡೋದೇನಂದ್ರೆ ಇಷ್ಟ ರೀತಿಯಲ್ಲಿ ಭ್ರಷ್ಟಾಚಾರ ನಡೆಯತಾ ಇದೆ ಅಂತಂದ್ರೆ ಇನ್ನೂ ಸಹ ಏನು ಕ್ರಮ ವಹಿಸಿಲ್ಲ ಅಂತಂದ್ರೆ ಸರ್ಕಾರ ಏನು ಮಾಡ್ತಾ ಇದೆ ಕೂಡಲೇ ಇದರ ಬಗ್ಗೆ ಸರ್ಕಾರ ಒಂದು ಕಾರ್ಯೋನ್ಮುಖವಾಗಿ ಇಂತ ಭ್ರಷ್ಟ ಅಧಿಕಾರಿ ಮೇಲೆ ಕ್ರಮ ತಗೊಳ್ಳಬೇಕು ಅಂತ ಈ ಮೂಲಕ ನಾನು ಒಂದು ಕಾರ್ಮಿಕ ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತೀನಿ।